ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಮೋದಿ ರೋಡ್ ಶೋ ಬಳಿಕ ಬಿಜೆಪಿಗೆ ಲಾಭ ಆಯ್ತಾ ಡಿಕೆಶಿ ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಕ್ಯಾಂಪೇನ್ ಮಾಡ್ತಿಲ್ಲ ಯಾಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶವಿ ನಮಸ್ಕಾರ ಚುನಾವಣೆಗೆ ಇನ್ನು ಕೆಲವೇ ದಿನ ಬಾಕಿ ಇದೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ನಡೀತಾ ಇದೆ ವಿಶೇಷವಾಗಿ ಬೆಂಗಳೂರು ನಗರ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರತಕ್ಕಂಥ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರವನ್ನು ಹೊರತುಪಡಿಸಿದರೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಬೆಂಗಳೂರಲ್ಲಿರುತ್ತೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಫಲಿತಾಂಶದ ಬಳಿಕ ಬಿ ಜೆ ಪಿ ಹನ್ನೊಂದರಲ್ಲಿ ಗೆದ್ದಿತ್ತು ಇಪ್ಪತ್ತೆಂಟರಲ್ಲಿ ಗೆದ್ದಿದ್ದುದು ಕೇವಲ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಅದಾದ ನಂತರ ಆಪರೇಷನ್ ಕಮಲ ಆಯಿತು ಆಪರೇಷನ್ ಕಮಲದ ಬಳಿಕ ಮತ್ತು ನಾಲ್ಕನ್ನು ಹೆಚ್ಚಿಗೆ ಮಾಡಿಕೊಳ್ತು ಬಿ ಜೆ ಪಿ ಅದು ಕೆಆರ್ಪುರಮ್ ಆಗಿರ್ಬೋದು ಆಮೇಲೆ ಆರ್ ಆರ್ ನಗರ ಆಗಿರ್ಬೋದು ಯಶವಂತಪುರ ಆಗಿರ್ಬೋದು ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು ಸಿಟಿಯಲ್ಲಿ ಮತ್ತೆ ಪ್ಲಸ್ ನಾಲ್ಕಾಯಿತು ಒಟ್ಟಾರೆಯಾಗಿ ಹದಿನೈದು ಶಾಸಕರು ಬೆಂಗಳೂರಿನಲ್ಲಿ ಇದ್ದಾರೆ ಇಪ್ಪತ್ತೆಂಟರಲ್ಲಿ ಹದಿನೈದು ಶಾಸಕರು ಬಿ ಜೆ ಪಿಯವರೇ ಅವರೇ ಆಗಿದ್ದಾರೆ ಉಳಿದ ಹದಿಮೂರು ಕ್ಷೇತ್ರಗಳು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹಂಚ್ಕೊಂಡಿದೆ ಜೆ ಡಿ ಎಸ್ ಒಂದರಲ್ಲಿ ಕಾಂಗ್ರೆಸ್ ಹನ್ನೆರಡು ಕ್ಷೇತ್ರದಲ್ಲಿ ತಮ್ಮ ಶಾಸಕರನ್ನು ಹೊಂದಿದ್ದಾರೆ ಈ ಬಾರಿ ಏನು ಮೋದಿ ರೋಡ್ ಶೋ ಬಳಿಕ ಸುಮಾರು ನಾಲ್ಕು ಪಾಯಿಂಟ್ ಐದರಿಂದ ಐದು ಕಿಲೋಮೀಟರ್ಗಳ ರೋಡ್ ಶೋ ಆಯಿತು ಬೆಂಗಳೂರಿನಲ್ಲಿ ಜೊತೆಗೆ ಚನ್ನಪಟ್ಟಣದ ಒಂದು ಸಮಾರಂಭ ಇರ್ಬೋದು ಇದೆಲ್ಲವೂ ಕೂಡ ಮತ್ತೆ ಬಿ ಜೆ ಪಿಗೆ ಅತಿ ಹೆಚ್ಚು ಸ್ಥಾನವನ್ನು ತಂದುಕೊಡುವಲ್ಲಿ ಸಹಕಾರಿ ಆಗುತ್ತೆ ಮೋದಿಯವರ ರೋಡ್ ಶೋ ಆಗಿರ್ಬೋದು ಜೊತೆಗೆ ಈಗಾಗಲೇ ಬಿ ಜೆ ಪಿಯ ಹದಿನೈದು ಶಾಸಕರೇನಿದ್ದಾರೆ ಅದರಲ್ಲಿ ಆಲ್ಮೋಸ್ಟು ತುಂಬ ಫೈಟ್ ಇಲ್ಲದೆ ಗೆಲ್ಲುವಂಥ ಅಭ್ಯರ್ಥಿಗಳು ತುಂಬ ಇದ್ದಾರೆ ಬಿ ಜೆ ಪಿಯಲ್ಲಿ ಅನ್ನೋ ಲೆಕ್ಕಾಚಾರ ಬಿ ಜೆ ಪಿಗಿದೆ ಮಹಾಲಕ್ಷ್ಮಿ ಲೇಔಟು ಆರ್ ಆರ್ ನಗರ ಯಶವಂತಪುರ ಕೆ ಪುರ ಅದಾದಮೇಲೆ ಬೊಮ್ಮನಹಳ್ಳಿ ಇವೆಲ್ಲವೂ ಕೂಡ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾರೆ ಬಿ ಜೆ ಪಿನ ಬಿ ಜೆ ಪಿ ನಾಯಕರು ಇದೆಲ್ಲವೂ ಕೂಡ ಇಲ್ಲಿ ಸ್ಟ್ರಾಂಗ್ ಬೇಯಿಸಿರ್ತಕ್ಕಂಥ ಶಾಸಕರಿದ್ದಾರೆ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಬಿ ಜೆ ಪಿ ನಾಯಕರಿಗಿದೆ ಹೀಗಾಗಿ ಇರೋ ಹದಿನೈದು ಕ್ಷೇತ್ರಗಳ ಜೊತೆಗೆ ಮತ್ತಷ್ಟು ಕ್ಷೇತ್ರಗಳನ್ನು ಹೆಚ್ಚಿಗೆ ಮಾಡಿಕೊಂಡು ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲೋದಕ್ಕೆ ಬಿ ಜೆ ಪಿ ಪ್ಲ್ಯಾನ್ ಮಾಡ್ತಾ ಇದೆ ಬೆಂಗಳೂರನ್ನು ಹೆಚ್ಚು ಸ್ಥಾನ ಗೆದ್ದಷ್ಟು ಕೂಡ ಬಹುಮತ ಪಡೆಯೋದಕ್ಕೆ ಈಸಿ ಆಗುತ್ತೆ ಬೆಂಗಳೂರನ್ನ ಹೇಗಾದರೂ ಮಾಡಿ ಸ್ವೀಪ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದ್ದಂತೆ ಕಾಣಿಸ್ತಾ ಇದೆ ಅದಕ್ಕೆ ಪಾಸಿಟಿವ್ ಆಗಿ ಮೋದಿ ಅವರ ರೋಡ್ ಶೋ ಏನು ಜನ ಎರಡೂ ಕಡೆ ಅಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಮೋದಿ ಅವರ ರೋಡ್ ಶೋಗೆ ಆ ರೋಡ್ ಶೋ ಕೂಡ ಬೆಂಗಳೂರಿನ ಮತದಾರರ ಮೇಲೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಬಿ ಜೆ ಪಿಗೆ ಅತಿ ಹೆಚ್ಚಿನ ಸ್ಥಾನವನ್ನು ತಂದುಕೊಡೋದಲ್ಲಿ ಇದು ಹೆಲ್ಪ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಬಿ ಜೆ ಪಿ ಇದೆ ಮತ್ತೊಂದು ಕಡೆ ಇಡೀ ರಾಜ್ಯಾದ್ಯಂತ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಪ್ರಚಾರ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದ ಸಮಾವೇಶ ಸಮಾರಂಭಗಳನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಬರ್ತಾ ಇದ್ದಾರೆ ಇಡೀ ಕರ್ನಾಟಕದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆದರೆ ಬೆಂಗಳೂರನ್ನ ಅಷ್ಟು ದೊಡ್ಡ ಮಟ್ಟದಾಗಿ ಫೋಕಸ್ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ರ್ಯಾಲಿಯನ್ನು ಆಯೋಜನೆ ಮಾಡ್ತಾ ಇಲ್ಲ ಸೊ ಅಲ್ಲಿಗೆ ಬೆಂಗಳೂರಲ್ಲಿ ಕಡಿಮೆ ಸ್ಥಾನಕ್ಕೆ ಸೀಮಿತ ಆಗಬಹುದಾ ಕಾಂಗ್ರೆಸ್ ಅನ್ನೋ ಒಂದು ಲೆಕ್ಕ ಸಿಕ್ಕಿದೆಯೇನೋ ಪ್ರತಿಪಕ್ಷ ನಾಯಕರಿಗೆ ಅನ್ನೋ ಒಂದು ವಾದವು ಕೂಡ ಬಿ ಜೆ ಪಿಯಲ್ಲಿ ಕೇಳಿ ಬರ್ತಾ ಇದೆ ಮೋದಿ ಬಂದ ನಂತರ ಬಿ ಜೆ ಪಿಗೆ ಮತ್ತಷ್ಟು ಪಾಸಿಟಿವ್ ಆಗಬಹುದು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಈಗಿರ್ತಕ್ಕಂಥ ಹದಿನೈದು ಪ್ಲಸ್ ಕೆಲವೊಂದಿಷ್ಟು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಬಿ ಜೆ ಪಿ ತಂತ್ರಗಾರಿಕೆ ಮಾಡ್ತಾ ಇದೆ ಅನ್ನೋ ಲೆಕ್ಕಾಚಾರ ಇದ್ದಂತೆ ಕಾಣ್ತಾ ಇದೆ ಹೇಗಾದರೂ ಮಾಡಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದು ದೊಡ್ಡ ಪಕ್ಷವಾಗಿ ಬಿ ಜೆ ಪಿ ಹೊರಮು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮೋದಿಯ ರೋಡ್ ಶೋ ಬಳಿಕ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ನಾನು ಆಗಲೇ ಹೇಳಿದೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಈಗಾಗಲೇ ನಾವು ಗೆದ್ದೇ ಬಿಟ್ಟಿದ್ದೀವಿ ಅನ್ನೋ ಒಂದು ಉತ್ಸಾಹದಲ್ಲಿ ಬಿ ಜೆ ಪಿ ಇದೆ ಎಸ್ ನಿಮ್ಮ ಪ್ರಕಾರ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ಮೋದಿ ರೋಡ್ ಶೋ ಆದ ಮೇಲೆ ಬಿ ಜೆ ಪಿಗೆ ಮತ್ತಷ್ಟು ಚೈತನ್ಯ ಉತ್ಸಾಹ ಮತ್ತಷ್ಟು ಪಾಸಿಟಿವ್ ಎನರ್ಜಿ ಬಂದಿದೆಯಾ ಬೆಂಗಳೂರಿನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು